ಇನ್ನು ಈ ಬಾರಿ ಕೇವಲ 15 ಮಂದಿ ಮಹಿಳೆಯರಿಗೆ ಮಾತ್ರ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. 218 ಮಂದಿ ಅಭ್ಯರ್ಥಿಗಳ ಪೈಕಿ ಕೇವಲ 15 ಮಂದಿ ಮಹಿಳೆಯರಿಗೆ ಟಿಕೆಟ್ ಅನ್ನು ಅವಕಾಶ ಮಾಡಿಕೊಡಲಾಗಿದೆ. ಎಸ್ ವೀಕ್ಷಕರ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಕಲ್ಪಿಸಿಕೊಡಲಾಗಿದೆ. ತೇರದಾಳದಿಂದ ಉಮಾಶ್ರೀ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಕೊನೆ ಹಂತದಲ್ಲಿ ಕೊನೆ ಸಮಯದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಉಮಾಶ್ರೀ ಅವರು ತಮ್ಮ ಸ್ಥಾನವನ್ನು ಹಾಗೆ ಕಾಯ್ದಿರಿಸಿಕೊಂಡಿದ್ದಾರೆ. ಮತ್ತೆ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಕಲಬುರಗಿ ಉತ್ತರದಿಂದ ಫಾತಿಮಾ, ಕುಮಟಾದಿಂದ ಶಾರದಾ ಮೋಹನ್ ಶೆಟ್ಟಿ, ಮೂಡಿಗೆರೆಯಿಂದ ಮೋಟಮ್ಮ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ನೀಡಲಾಗಿದೆ. ಕಳೆದ ಬಾರಿ ಟಿಕೆಟ್ ಕೈ ತಪ್ಪಿತ್ತು, ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದ್ರು. ಈ ಬಾರಿ ಮೂಡಿಗೆರೆಯಿಂದ ಮೋಟಮ್ಮ ಅವರಿಗೆ ಟಿಕೆಟ್ ಅನ್ನು ಕಲ್ಪಿಸಿಕೊಡಲಾಗಿದೆ. ವಾಣಿ ಕೃಷ್ಣರೆಡ್ಡಿ ಚಿಂತಾಮಣಿಯಿಂದ, ಕೆಜಿಎಫ್ ಇಂದ ರೂಪಾ ಶಶಿಧರ್, ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರು, ಅವರಿಗೆ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮಾಜಿ ಮೇಯರ್ ಪದ್ಮಾವತಿಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೂ ಸಹ ಅವಕಾಶ ಸಿಕ್ಕಿದೆ, ಟಿಕೆಟ್ ಸಿಕ್ಕಿದೆ. ಇನ್ನು ಸೌಮ್ಯಾರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ, ಇವರಿಗೆ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕಲ್ಪಿಸಿಕೊಡಲಾಗಿದ್ರೆ, ಸುಷ್ಮಾ ರಾಜಗೋಪಾಲ ರೆಡ್ಡಿ ಇವರಿಗೆ ಟಿಕೆಟ್ ಸಿಗೋದೇ ಇಲ್ಲ ಅಂತ ಸ್ವತಃ ಅವರೇ ಹೇಳ್ತಾ ಇದ್ರು. ಆದರೆ ಈಗ ಅವರಿಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಬೇಲೂರಿನಿಂದ ಕೀರ್ತನಾ ರುದ್ರೇಗೌಡ ಅವರಿಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ರುದ್ರೇಗೌಡರ ಅಕಾಲಿಕ ನಿಧನದಿಂದಾಗಿ ಅವರ ಪತ್ನಿಯಾಗಿರ್ತಕ್ಕಂಥ ಕೀರ್ತನಾ ರುದ್ರೇಗೌಡ ಈ ಬಾರಿ ಅಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ.